ಹಾಯ್ ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸುಮನ್ ಲೈಫ್ ಸ್ಟೈಲ್. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಆಗಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಆವಾಗ ನಾನು ಹಾಕುವಂತಹ ಪ್ರತಿಯೊಂದು ವೀಡಿಯೋಗಳಿಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮನ್ನು ತಲುಪುತ್ತೆ. ನಿಮಗೂ ಕೂಡ ಈಸಿಯಾಗಿ ನನ್ನ ವೀಡಿಯೋಸ್ಗಳನ್ನು ನೋಡಬಹುದು. ನಾನಿವತ್ತು ರುಚಿಕರವಾದಂತಹ ಮೊಟ್ಟೆ ಸಾಂಬಾರ್ನ ಮಾಡ್ತಾ ಇದ್ದೀನಿ. ಓಕೆ, ಈ ರುಚಿಕರವಾದಂತಹ ಸೂಪರಾಗಿರುವಂತಹ ಸಿಂಪಲ್ ಆಗಿರುವಂತಹ ಮೊಟ್ಟೆ ಸಾಂಬಾರ್ನ ಯಾವ ರೀತಿ ಮಾಡ್ಕೊಡೋದು ಅನ್ನೋದನ್ನು ಇವಾಗ ನೋಡ್ಕೊಂಡು ಬರೋಣ. ನೋಡ್ತಾ ಇದ್ದಾರೆ ಸ್ನೇಹಿತರೆ, ನಾನಿಲ್ಲಿ 1-2 ಕಪ್ದಷ್ಟು ತೆಂಗಿನಕಾಯಿ ತುರಿನ ತಗೋತಾ ಇದ್ದೀನಿ. ಇದನ್ನು ಇವಾಗ 1 ಚಮಚದಷ್ಟು ಎಣ್ಣೆ, ಹಾಗೆ 1 ಚಮಚದಷ್ಟು ಅರಶಿನ ಪೌಡರ್ನ ಹಾಕ್ಕೊಟ್ಟು ಚೆನ್ನಾಗಿ ಇದನ್ನು ಹುರ್ಕೋತಾ ಇದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಕಲರ್ ಚೇಂಜ್ ಆದ ತಕ್ಷಣ ನಾನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ಓಕೆ, ಇವಾಗ ನೆಕ್ಸ್ಟ್ ನಾನಿಲ್ಲಿ ಒಣಮೆಣಸನ್ನು ಫ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ 15 ಒಣಮೆಣಸು ನಾನು ತಗೊಂಡಿದ್ದೀನಿ, ಕುಮಟೆ ಮೆಣಸನ್ನು ನಾನು ತಗೊಂಡಿದ್ದೀನಿ ಇಲ್ಲಿ ನೋಡಿ. ಇದಕ್ಕೆ ನಾನು 1 ಚಮಚದಷ್ಟು ಎಣ್ಣೆ ಹಾಕ್ಬಿಟ್ಟು ಇದನ್ನು ಕೂಡ ಹುರ್ಕೋತಾ ಇದ್ದೀನಿ. ಓಕೆ, ಅದಿವಾಗ ಆಗಿದೆ. ನೆಕ್ಸ್ಟ್ ಇವಾಗ ಪುನಃ ನಾನು 1 ಚಮಚದಷ್ಟು ಎಣ್ಣೆ ಹಾಕ್ಬಿಟ್ಟು ಇದಕ್ಕೆ ನಾನು 1 ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕಿ ಹುರ್ಕೋತಾ ಇದ್ದೀನಿ. ಹಾಗೆ 4-5 ಇಸಲಿನಷ್ಟು ಬೆಳ್ಳುಳ್ಳಿ, 1 ಸ್ವಲ್ಪ ಶುಂಠಿ ಹಾಕ್ಬಿಟ್ಟು ಇದನ್ನು ಕೂಡ ನಾನು ಚೆನ್ನಾಗಿ ಹುರ್ಕೋತೀನಿ ಫ್ರೆಂಡ್ಸ್. ಇವಾಗ ಓಕೆ, ಇದು ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ನಾನು ಇದಕ್ಕೆ 1 ಟೊಮೆಟೊನ ಕಟ್ ಮಾಡಿ ಹಾಕೋತಾ ಇದ್ದೀನಿ, ಹಾಗೆ ಕರಿಬೇವನ ಹಾಕೋತಾ ಇದ್ದೀನಿ. ಹಾಗೆ ಇದನ್ನು ಇವಾಗ ಚೆನ್ನಾಗಿ ನಾನು ಹುರ್ಕೋತಾ ಇದ್ದೀನಿ ನೋಡಿ. ಸ್ವಲ್ಪ ಇದು ಸಾಫ್ಟ್ ಆಗಲಿ ಅಷ್ಟು ತನಕ ಹುರ್ಕೊಂಡಿದ್ದೀನಿ ಇವಾಗ ಇದನ್ನು. ಓಕೆ ಫ್ರೆಂಡ್ಸ್, ನೋಡಿ ಇವಾಗ ಇದು ಸ್ವಲ್ಪ ಸಾಫ್ಟ್ ಆಗಿದೆ. ಇವಾಗ ಇದನ್ನು ನಾನು ರುಬ್ಬೋಕ್ಕಂತ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಎಲ್ಲವನ್ನು ಕೂಡ ನಾನು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಓಕೆ, ಇದಕ್ಕೆ ಇವಾಗ ನಾನು 1 ಗ್ಲಾಸ್ನಷ್ಟು ನೀರು ಹಾಕ್ಬಿಟ್ಟು ಇದನ್ನು ನುಣ್ಣಾಗೆ ರುಬ್ಕೋತೀನಿ. ಓಕೆ, ನೋಡ್ತಾ ಇದ್ದೀರಾ ನಾನು ಇವಾಗ ರುಬ್ಕೊಂಡಾಯ್ತು. ಇದನ್ನು ಇವಾಗ ನಾವು ಪಕ್ಕದಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ನಾವು ನೋಡ್ತಾ ಇದ್ದೀರಾ ಪಾತ್ರೆ ಬಿಸಿಯಾದ ತಕ್ಷಣ ಇದಕ್ಕೆ ನಾನು 3 ಚಮಚದಷ್ಟು ನಾನು ಎಣ್ಣೆನ ಹಾಕಿದ್ದೀನಿ. ಹಾಗೆ 1/2 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಸಾಸಿವೆನ ಹಾಕಿ ನೋಡಿ. ಅದು ಸಿದ್ದ ನಂತರ ಅದಕ್ಕೆ ನಾನು 2 ಕಾಯಿಮೆಣಸು ಹಾಗೂ 1 ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಅದು ಸ್ವಲ್ಪ ಫ್ರೈ ಆದ ತಕ್ಷಣ ಅದಕ್ಕೆ ನಾನು ರುಬ್ಬಿ ಇಟ್ಕೊಂಡಿರುವಂತಹ ಮಸಾಲನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ಇವಾಗ ನಾನು ಅದೇ ಮಿಕ್ಸಿ ಜಾರ್ನಲ್ಲಿ ನೋಡಿ ಅದರಲ್ಲಿ ಏನು ಮಸಾಲೆ ಉಳಿದಿರುತ್ತೆ ಅಲ್ವಾ, ಹಾಗಾಗಿ ಅದೇ ಮಿಕ್ಸಿ ಜಾರ್ಗೆ ನಾನು 2 ಗ್ಲಾಸ್ನಷ್ಟು ನೀರು ಹಾಕ್ಕೊಟ್ಟು ಇದಕ್ಕೆ ಹಾಕ್ತಾ ಇದ್ದೀನಿ. ತುಂಬ ತೆಳುನು ಬೇಡ, ತುಂಬ ಗಟ್ಟಿನೂ ಬೇಡ, ಅದಕ್ಕೋಸ್ಕರ ಇದನ್ನು ನಾನು 2 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ಅಷ್ಟೇ ನೋಡಿ. ಇದಕ್ಕೆ ಇವಾಗ ನಾನು 2 ಚಮಚದಷ್ಟು ಉಪ್ಪನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಮುಚ್ಚಲ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಇದನ್ನು ಹೀಗೆ ಕುದಿಯೋದಕ್ಕೆ ನಾವು ಬಿಟ್ಬಿಡೋಣ. ಓಕೆ ಫ್ರೆಂಡ್ಸ್, ಇವಾಗ 1-4 ನಿಮಿಷ ಆಗ್ತಾ ಬಂತು ನೋಡಿ, ಒಳ್ಳೆ ರೀತಿಯಲ್ಲಿ ಇವಾಗ ಕುದಿ ಬರ್ತಾ ಇದೆ. ಇದಕ್ಕೆ ಇವಾಗ ನಾವು ಈ ಟೈಮ್ನಲ್ಲಿ ಮೊಟ್ಟೆನ ಒಡೆದ್ಬಿಟ್ಟು ಹಾಕೊಳ್ಳೋಣ ಒಂದೊಂದಾಗಿ. ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ನಾನಿಲ್ಲಿ 5 ಮೊಟ್ಟೆನ ತಗೊಂಡಿದ್ದೀನಿ. 5 ಮೊಟ್ಟೆನ ನಾನು ದೂರ ದೂರಕ್ಕೆ ನಾನು ಇದನ್ನು ಒಡೆದು ಹಾಕ್ತಾ ಇದ್ದೀನಿ. ಒಂದೊಂದು ಕಡೆಯೇ ನೀವು ಒಡೆದು ಹಾಕಿದರೆ ಅದು ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ ನೋಡಿ. ನಾನಿಲ್ಲಿ ದೂರ ದೂರಕ್ಕೆ ನಾನು 5 ಮೊಟ್ಟೆನ ಹಾಕ್ತಾ ಇದ್ದೀನಿ. ಓಕೆ, ಇವಾಗ ನನಗೆ ಮೊಟ್ಟೆನ ಒಡೆದ್ಬಿಟ್ಟು ಹಾಕಾಯ್ತಲ್ವ. ಇವಾಗ ಇದಕ್ಕೆ ನಾವು ಸೌಟ್ ಏನು ಹಾಕೋದು ಬೇಡ ಫ್ರೆಂಡ್ಸ್, ಸೌಟ್ ಹಾಕಿದರೆ ಅದೆಲ್ಲ ಬಿಟ್ಕೊಂಡು ಬಿಡುತ್ತೆ ಮೊಟ್ಟೆ. ಹಾಗಾಗಿ ನೋಡಿ ನಾನು ಮುಚ್ಚಲ ಮುಚ್ಚಿಬಿಟ್ಟು 1-2 ನಿಮಿಷ ಇದನ್ನು ಹೀಗೆ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ಇವಾಗ 1-2 ನಿಮಿಷ ಆಗಿದೆ. ಇವಾಗ ಇದು ಚೆನ್ನಾಗಿ ಬೆಂದಿದೆ ನೋಡಿ, ತೋರಿಸ್ತೀನಿ ನನಗೆ. ನೋಡ್ತಾ ಇದ್ದೀರಾ ಇದು ಇವಾಗ ಗಟ್ಟಿಯಾಗಿದೆ ಅಲ್ವಾ. ಇವಾಗ ನಾನು ಸೌಟ್ ಹಾಕ್ಬಿಟ್ಟು ತಿರುಗಿಸ್ತಾ ಇದ್ದೀನಿ, ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಓಕೆ, 1-2 ನಿಮಿಷ ಕುದೀಲಿ ಅಂತ ನಾನು ಬಿಡ್ತಾ ಇದ್ದೆ. ಸ್ವಲ್ಪ ಡ್ರೈ ಆದ ತಕ್ಷಣ ಸ್ವಲ್ಪ ಟೇಸ್ಟ್ ಕೂಡ ಜಾಸ್ತಿ ಆಗುತ್ತೆ ಅಲ್ವ, ಅದಕ್ಕೋಸ್ಕರ ನಾನು ಇದನ್ನು 1-2 ನಿಮಿಷ ನೋಡಿ ಹಾಗೆ ಕುದಿಯೋದಕ್ಕೆ ಬಿಟ್ಬಿಟ್ಟೆ. ಇವಾಗ ನೋಡಿ ಫ್ರೆಂಡ್ಸ್, ಇದು ಇವಾಗ ರೆಡಿ ಆಗಿದೆ. ನಾನು ಇವಾಗ ಗ್ಯಾಸ್ ಸ್ಟೌವ್ನ ಆಫ್ ಮಾಡ್ಕೋತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ರುಚಿಕರವಾದಂತಹ ಮೊಟ್ಟೆ ಸಾಂಬಾರ್ ಇವಾಗ ರೆಡಿ ಆಗಿದೆ. ತುಂಬಾ ಟೇಸ್ಟಿಯಾಗಿ ತುಂಬಾ ರುಚಿ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ಮೊಟ್ಟೆ ಸಾಂಬಾರ್. ಈ ನೀವು ಅಣ್ಣದ ಜೊತೆ ಆಗಿರ್ಬೋದು ಅಥವಾ ನೀವೇನಾದರೂ ಚಪಾತಿ, ಇಡ್ಲಿ, ದೋಸೆ ಯಾವುದು ಮಾಡಿದ್ರು ಅಷ್ಟೇ ಫ್ರೆಂಡ್ಸ್, ಇದು ತುಂಬ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ.
ಹಾಗೆ ನನ್ನ ಇವತ್ತಿನ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿರ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಳೇಬೇಡಿ. ಹಾಗೆ ನಾನು ಸಿಗ್ತೀನಿ ನಾಳೆ ಹೊಸತೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಕಾಯ್ತಾ ಇರಿ, ಟೇಕ್ ಕೇರ್, ಬೈ ಬಾಯ್.